ಆತ್ಮ ವಿದ್ಯಾರ್ಥಿಗಳೇ, ಆರ್ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 10ನೇ ತರಗತಿ ಮೊದಲ ಅಧ್ಯಾಯ ವಾತ್ಸವ ಸಂಖ್ಯೆಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಾತ್ಸವ ಸಂಖ್ಯೆಗಳು ಅಂದರೆ ಏನು? ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಕೆಲವು ಅಂಕೆ ಸಂಖ್ಯೆಗಳ ಗಣಗಳನ್ನು ನಾವು ಕಲಿತಿದ್ದೀವಿ. ಇಲ್ಲಿ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು, ಒಂದರಿಂದ ಅನಂತದವರೆಗೂ ಇರತಕ್ಕಂಥ ಅಂಕೆ ಸಂಖ್ಯೆಗಳ ಒಂದು ಗುಂಪನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಹಾಗೆ ವಿದ್ಯಾರ್ಥಿಗಳೇ, ಪೂರ್ಣ ಸಂಖ್ಯೆಗಳು, 0, 1, 2, 3, 4 ಅನಂತದವರೆಗೂ ಇರತಕ್ಕಂಥ ಅಂಕೆ ಸಂಖ್ಯೆಗಳ ಒಂದು ಗುಂಪನ್ನು ನಾವು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಹಾಗೆ ವಿದ್ಯಾರ್ಥಿಗಳೇ, ಪೂರ್ಣಾಂಕಗಳು, 1ರಿಂದ ಅನಂತದವರೆಗೂ ಇರತಕ್ಕಂಥ ಧನಪೂರ್ಣಾಂಕಗಳು, ಹಾಗೆ -1, -2, -3 ಋಣ ಪೂರ್ಣಾಂಕಗಳು ಅನಂತದವರೆಗೂ ಹೊಂದಿರತಕ್ಕಂಥ ಮತ್ತು 0ಯನ್ನು ಒಳಗೊಂಡಿರತಕ್ಕಂಥ ಒಂದು ಅಂಕೆ ಸಂಖ್ಯೆಗಳ ಒಂದು ಗುಂಪನ್ನು ನಾವು ಪೂರ್ಣಾಂಕಗಳು ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳು, ಪಿ ಬಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸತಕ್ಕಂಥ ಬೆಲೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ಕ್ಯೂ ಅಂತಕ್ಕಂಥದ್ದು ಛೇದದಲ್ಲಿರ್ತಕ್ಕಂಥ ಬೆಲೆ, 0ಗೆ ಸಮನಾಗಿ ಏರಬಾರದು ವಿದ್ಯಾರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳೇ, ಅಭಾಗಲಬ್ಧ ಸಂಖ್ಯೆಗಳು, ಪಿ ಬಾಗ್ಲೆ ಕ್ಯೂ ಅಂಶ ಮತ್ತು ಛೇದದ ರೂಪದಲ್ಲಿ ವ್ಯಕ್ತಪಡಿಸಲು ಬಾರದೇ ಇರತಕ್ಕಂಥ ಅಂಕೆ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಕೆ ಸಂಖ್ಯೆಗಳನ್ನು ಕೂಡಿಸಿದರೆ ನಮಗೆ ಒಂದು ಅಂಕೆ ಸಂಖ್ಯೆಗಳ ಒಂದು ಗುಂಪು ಸಿಗುತ್ತದೆ. ಈ ಎಲ್ಲ ಅಂಕೆ ಸಂಖ್ಯೆಗಳ ಒಂದು ಗುಂಪನ್ನು ನಾವು ವಾಸ್ತವ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಹಾಗೆ ವಿದ್ಯಾರ್ಥಿಗಳೇ, ಈ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ವಿದ್ಯಾರ್ಥಿಗಳೇ, ಕೇವಲ 2 ಅಪವರ್ತನಗಳನ್ನು ಹೊಂದಿರತಕ್ಕಂಥ ಬೆಲೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಹಾಗೆ ವಿದ್ಯಾರ್ಥಿಗಳೇ, ಇನ್ನೊಂದು ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನು ಮಾಡಬೇಕು ಅಂದರೆ, ಒಂದನ್ನು ಮತ್ತು ತನ್ನನ್ನು ತಾನು ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಬೆಲೆಗಳನ್ನು, ಅಂಕೆ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಿದ್ಯಾರ್ಥಿಗಳೇ, 2 ಆಗಿರ್ಬೋದು, 3, 5, 7, 11, 13, 17, 19, 23 ಹೀಗೆ ಮುಂದುವರಿಯುತ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ವಾಸ್ತವ ಸಂಖ್ಯೆಗಳು ಪಾಠದ ಮೊದಲನೇ ಅಭ್ಯಾಸದಲ್ಲಿರತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ 5 ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಈ 5 ಸಂಖ್ಯೆಗಳನ್ನು ನಾವು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೇನು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವುಗಳ ರೂಪದಲ್ಲಿ ಈ ಬೆಲೆಗಳನ್ನು ನಾವು ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ನಾವಿಲ್ಲೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನಾನಿಲ್ಲಿ 63 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ 63ರ ಅವಿಭಾಜ್ಯ ಅಪವರ್ತನಗಳನ್ನು ನಾವೀಗ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ನಾನಿಲ್ಲಿ 63ಕ್ಕೆ ನಾನಿಲ್ಲಿ ಭಾಜಕಗಳನ್ನು ಏನು ನಾನು ಬರ್ಕೊಳ್ತಾ ಇದ್ದೀನಿ, ಈ ಸಂಖ್ಯೆಗಳನ್ನು ಏನು ಬರ್ಕೊಳ್ತಾ ಇದ್ದೀನಿ ಭಾಜಕ ಸ್ಥಾನದಲ್ಲಿ, ಈ 63ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆಗಳನ್ನು ನಾನು ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ 63ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆಗಳನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ 3ನ್ನು ನಾನು ತೆಗೆದುಕೊಂಡಿದ್ದೇನೆ. 3 2 6 ಆಗ್ತದೆ, ಅದೇ ರೀತಿಯಾಗಿ 3 1 3 63ನ್ನು 3 ನಿಶೇಷವಾಗಿ ಭಾಗಿಸ್ತಾ ಇದೆ, ಆದ್ದರಿಂದ ಭಾಜಕ ಸ್ಥಾನದಲ್ಲಿ ನಾನು 3ನ್ನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 21ನ್ನು ಕೂಡ 3 ನಿಶೇಷವಾಗಿ ಭಾಗಿಸ್ತಾ ಇದೆ, ಅದು 3 7 21 ಆಗ್ತದೆ, ಆದ್ದರಿಂದ 3ನ್ನು ನಾನು ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 7ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ ಅದು 7 ಆಗಿದೆ, ಆದ್ದರಿಂದ ಈ 7ನ್ನು ನಾನು ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ, 7 1 7 ಆಗ್ತದೆ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ನೀವು ಅಭ್ಯಾಸದಲ್ಲಿರತಕ್ಕಂಥ ಲೆಕ್ಕಗಳಿಗೆ ಪರಿಹಾರಗಳನ್ನು ಬಿಡಿಸ್ತೀರ. ಆದ್ದರಿಂದ 63 = 3ನ್ನು ಇಲ್ಲಿ 2 ಸರಿ ನಾನು ಬರ್ಕೊಂಡಿರೋದ್ರಿಂದ 3ರ ಘಾತ 2 ಅಂತ ಬರೀತೀರ. ಗುಂಡ್ಲೆ 7ನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 63ರ ಅವಿಭಾಜ್ಯ ಅಪವರ್ತನಗಳು ಅದು 3ರ ಘಾತ 2 ಗುಂಡ್ಲೆ 7 ಆಗ್ತದೆ ವಿದ್ಯಾರ್ಥಿಗಳೇ. ಬನ್ನಿ ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಒಂದೊಂದಾಗಿ ನಾವು ಪರಿಹಾರಗಳನ್ನು ಬಿಡಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ಅದು 140 ಇದೆ ವಿದ್ಯಾರ್ಥಿಗಳೇ. 140ನ್ನು ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. 2 7 14 ಆಗ್ತದೆ ವಿದ್ಯಾರ್ಥಿಗಳೇ. 0ಗೆ 0 ಹಾಗೆ ನಾನು ಬರ್ಕೊಂಡಿದ್ದೀನಿ. 70 ಕೂಡ 2ರಿಂದ ಭಾಗ ಆಗ್ತದೆ, ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. 2 3 6 ಆಗ್ತದೆ, ಇಲ್ಲಿ 1 ಉಳಿತದೆ, 10 ಆಗ್ತದೆ, ಆದ್ದರಿಂದ 2 5 10 ಆಗ್ತದೆ ವಿದ್ಯಾರ್ಥಿಗಳೇ. ಈ 35 2ರಿಂದ ಭಾಗ ಆಗಲ್ಲ, ನಾನು ಆದ್ದರಿಂದ 5ರಿಂದ ನಾನು ಭಾಗಿಸ್ತಾ ಇದ್ದೀನಿ.
ಐದು ಏಳು ಮೂವತ್ತೈದು ಆಗ್ತದೆ ವಿದ್ಯಾರ್ಥಿಗಳೇ. ಏಳು ಐದರಿಂದ ಭಾಗ ಆಗಲ್ಲ, ನಾನು ಏಳರಿಂದ ಭಾಗಿಸ್ತಾ ಇದ್ದೀನಿ. ಏಳು ಒಂದಲೇ ಏಳು ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 140 ನಾವು ಯಾವ ರೀತಿ ಬರೆದುಕೊಳ್ಬೋದಂದರೆ, ಎರಡನ್ನು ಇಲ್ಲಿ ಎರಡು ಸರಿ ನಾನು ಬರ್ಕೊಂಡಿರೋದ್ರಿಂದ ಎರಡರ ಘಾತ ಎರಡು ಅಂತ ಬರ್ಕೊಳ್ಬೋದು. ಗುಂಡ್ಲೆ ಐದನ್ನು ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ ಏಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಐದು ಏಳು ಇವೇನಾಗ್ತವೆ, ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ 140 ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೇವೆ ಅಂದರೆ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಎರಡು ಐದು ಏಳು ಅವಿಭಾಜ್ಯ ಸಂಖ್ಯೆಗಳಾಗ್ತವೆ. ಈ 140 ಈ ಅಪವರ್ತನಗಳು ಎರಡು ಐದು ಏಳು ಆಗ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ 140 ನಾವು ಎರಡರ ಘಾತ ಎರಡು, ಗುಂಡ್ಲೆ ಐದು, ಗುಂಡ್ಲೆ ಏಳು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿದ್ದೇವೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಎರಡನೇ ಸಂಖ್ಯೆ 156 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಈ 156 ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ. ಎರಡು ಏಳು 14 ಆಗ್ತದೆ, ಒಂದು ಉಳಿತದೆ, ಇದು 16 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎರಡು ಎಂಟಲೇ 16 ಆಗ್ತದೆ. 78 ಎರಡರಿಂದ ಭಾಗ ಆಗ್ತದೆ, ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ. ಎರಡು ಮೂರಲೇ 6 ಆಗ್ತದೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಉಳಿತದೆ, 18 ಆಗ್ತದೆ. ಎರಡು ಒಂಬತ್ತಲೇ 18 ಆಗ್ತದೆ. ಈ 39 ಎರಡರಿಂದ ಭಾಗ ಆಗಲ್ಲ, ನಾನು ಇಲ್ಲಿ ಮೂರರಿಂದ ಭಾಗಿಸ್ತಾ ಇದ್ದೀನಿ. ಮೂರು ಒಂದಲೇ 3 ಆಗ್ತದೆ ವಿದ್ಯಾರ್ಥಿಗಳೇ, ಮೂರು ಮೂರಲೇ 9 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಈ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾನು 13 ನಾನು ಭಾಗಿಸ್ತಾ ಇದ್ದೀನಿ. 13 ಒಂದಲೇ 13 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಂಖ್ಯೆ 156 ನಾವು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎರಡನ್ನು ಎರಡು ಸರಿ ನಾನು ಬರ್ಕೊಂಡಿರೋದ್ರಿಂದ ಎರಡರ ಘಾತ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 3 ಬರ್ಕೊಂಡಿದ್ದೀನಿ, ಗುಂಡ್ಲೆ 13 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 2, 3, 13 ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಸಂಖ್ಯೆ 156 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಮೂರನೇ ಸಂಖ್ಯೆಯನ್ನು ಕೊಟ್ಟಿದ್ದಾನೆ 3825 ವಿದ್ಯಾರ್ಥಿಗಳೇ. ಈ 3825 ನಾನು ಮೂರರಿಂದ ನಾನು ಭಾಗಿಸ್ತಾ ಇದ್ದೀನಿ. ಮೂರು ಒಂದಲೇ 3 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 3 2 6 ಆಗ್ತದೆ, ಇಲ್ಲಿ 2 ಉಳಿತದೆ, 22 ಆಗ್ತದೆ. ಆದ್ದರಿಂದ 3 7 21 ಆಗ್ತದೆ, ಇಲ್ಲಿ 1 ಉಳಿತದೆ, 15 ಆಗ್ತದೆ. 3 5 15 ಆಗ್ತದೆ ವಿದ್ಯಾರ್ಥಿಗಳೇ. ನಾನು ಇನ್ನೂ ಮೂರರಿಂದ ನಾನು ಭಾಗಿಸ್ತಾ ಇದ್ದೀನಿ. 3 4 12 ಆಗ್ತದೆ ವಿದ್ಯಾರ್ಥಿಗಳೇ. 3 2 6 ಆಗ್ತದೆ, ಇಲ್ಲಿ 1 ಉಳಿತದೆ, 15 ಆಗ್ತದೆ. 3 5 15 ಆಗ್ತದೆ ವಿದ್ಯಾರ್ಥಿಗಳೇ. 425 3 ಭಾಗ ಆಗಲ್ಲ, ನಾನಿಲ್ಲಿ 5 ಭಾಗಿಸ್ತಾ ಇದ್ದೀನಿ. 5 8 40 ಆಗ್ತದೆ ವಿದ್ಯಾರ್ಥಿಗಳೇ, ಇಲ್ಲಿ 2 ಉಳಿತದೆ, 25 ಆಗ್ತದೆ. 5 5 25 ಆಗ್ತದೆ ವಿದ್ಯಾರ್ಥಿಗಳೇ. ಈ 85 ನಾನು 5 ಭಾಗಿಸ್ತಾ ಇದ್ದೀನಿ. 5 1 5 ಆಗ್ತದೆ ವಿದ್ಯಾರ್ಥಿಗಳೇ, ಇಲ್ಲಿ 3 ಉಳಿತದೆ, 35 ಆಗ್ತದೆ. 5 7 35 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಇಲ್ಲಿ 17 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದರಿಂದ ನಾನು 17 ನಾನು ಭಾಗಿಸ್ತಾ ಇದ್ದೀನಿ. 17 1 17 ಆಗ್ತದೆ ವಿದ್ಯಾರ್ಥಿಗಳೇ. ಕೊಟ್ಟಿರ್ತಕ್ಕಂಥ ಸಂಖ್ಯೆ 3825 ನಾವಿಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬಹುದು ವಿದ್ಯಾರ್ಥಿಗಳೇ. ಇಲ್ಲಿ 3 ನಾನು 2 ಸರ ಬರ್ಕೊಂಡಿರೋದರಿಂದ 3ರ ಘಾತ 2 ಅಂತ ಬರ್ಕೊಳ್ಬೋದು. ಅದೇ ರೀತಿಯಾಗಿ 5 ನಾನು 2 ಸಾರಿ ನಾನು ಬರ್ಕೊಂಡಿರೋದರಿಂದ 5ರ ಘಾತ 2 ಅಂತ ಬರ್ಕೊಳ್ಬೋದು. ಅದೇ ರೀತಿಯಾಗಿ ಗುಂಡ್ಲೆ 17 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಕೊಟ್ಟಿರ್ತಕ್ಕಂಥ ಸಂಖ್ಯೆ 3825 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 4ನೇ ಸಂಖ್ಯೆ 5005 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಈ 5005 5 ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 5 1 5 ಆಗ್ತದೆ. 20 ನಾನು ಹಾಗೆಮಾನವನ್ನು ಬರ್ಕೊಂಡಿದ್ದೀನಿ, ಅಥವಾ 5 100 500 ಅಂತ ನಾವು ಬರ್ಕೊಳ್ಬೋದು. ಅದೇ ರೀತಿಯಾಗಿ 5 1 5 ಆಗ್ತದೆ ವಿದ್ಯಾರ್ಥಿಗಳೇ. 1001 ಇದು 7 ನಾನು ಭಾಗಿಸ್ತಾ ಇದ್ದೀನಿ. 7 1 7 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಉಳಿತದೆ, 30 ಆಗ್ತದೆ. 7 4 28 ಆಗ್ತದೆ, 2 ಉಳಿತದೆ, 21 ಆಗ್ತದೆ. 7 3 21 ಆಗ್ತದೆ ವಿದ್ಯಾರ್ಥಿಗಳೇ.
143 ನಾನು ಇಲ್ಲಿ 11 ನಾನು ಭಾಗಿಸ್ತಾ ಇದ್ದೀನಿ, ಬೇರೆ ಸಂಖ್ಯೆಗಳಿಂದ ಇದು ಭಾಗ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ 11 ಆಗ್ತದೆ, ಇಲ್ಲಿ 3 ಉಳಿತದೆ, 33 ಆಗ್ತದೆ, 11 3 33 ಆಗ್ತದೆ. 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾನು 13 ನಾನು ಭಾಗಿಸ್ತಾ ಇದ್ದೀನಿ, 13 1 13 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕೊಟ್ಟಿರತಕ್ಕಂಥ ಸಂಖ್ಯೆ 5005 ನಾವಿಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿದ್ದೇವೆ. ಇಲ್ಲಿ 5 7 11 13 ಅವಿಭಾಜ್ಯ ಸಂಖ್ಯೆಗಳು ಆಗಿದ್ದಾವೆ. ಆದ್ದರಿಂದ 5 7 11 13 ನಾನಿಲ್ಲಿ ಬರ್ಕೊಂಡಿದ್ದೀನಿ. 5005 ಅವಿಭಾಜ್ಯ ಅಪವರ್ತನಗಳು ಈ ರೀತಿಯಾಗಿ ಇದ್ದಾವೆ. 5 7 11 13 ಈ ರೀತಿಯಲ್ಲಿ ನಾವು ವ್ಯಕ್ತಪಡಿಸಬಹುದು. ವಿದ್ಯಾರ್ಥಿಗಳೇ, 5ನೇ ಸಂಖ್ಯೆ 7429. ವಿದ್ಯಾರ್ಥಿಗಳೇ, ಈ 7429 ಬೇರೆ ಯಾವ ಸಂಖ್ಯೆಗಳಿಂದ ಇದು ಭಾಗ ಆಗಲ್ಲ, ಇದು 17 ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನಿಲ್ಲಿ 17 ನಾನು ಬರ್ಕೊಂಡಿದ್ದೀನಿ. 17 4 68 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 6 ಉಳಿತದೆ, 62 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 17 3 51 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 11 ಉಳಿತದೆ, 119 ಆಗ್ತದೆ. 17 7 119 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, 437 ಇದು ಯಾವ ಸಂಖ್ಯೆಯಿಂದ ಇದು ಭಾಗ ಆಗಲ್ಲ, ಇದು 19 ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 19 2 38 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 5 ಉಳಿತದೆ, 57 ಆಗ್ತದೆ. 19 3 57 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, 23 ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ 23 ನಾನು 23 ಭಾಗಿಸ್ತಾ ಇದ್ದೀನಿ. 23 1 23 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಸಂಖ್ಯೆ 7429 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿದ್ದೇವೆ. ಇಲ್ಲಿ 17 19 23 ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 2ನೇ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲ ಸ ಅ ಮತ್ತು ಮ ಸ ಅ ಗಳನ್ನು ಕಂಡು ಹಿಡಿದು ಲ ಸ ಅ ಗುಂಡ್ಲೆ ಮ ಸ ಅ ಈಸ್ ಈಕ್ವಲ್ ಟು ಆ 2 ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ವಿದ್ಯಾರ್ಥಿಗಳೇ, ಇಲ್ಲಿ 3 ಸಂಖ್ಯೆಗಳ ಜೋಡಿಗಳನ್ನು ಕೊಟ್ಟಿದ್ದಾನೆ. ಈ 3 ಸಂಖ್ಯೆಗಳ ಜೋಡಿಗಳಿಗೆ ನಾವು ಒಂದೊಂದಾಗಿ ಪರಿಹಾರಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಸಂಖ್ಯೆಯ ಜೋಡಿಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಸಂಖ್ಯೆ 26 ಇದೆ. ವಿದ್ಯಾರ್ಥಿಗಳೇ, ಈ 26ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರೆದುಕೊಳ್ಳೋಣ. ಈ 26ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ ನಾನು ಇಲ್ಲಿ ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ. 2ನ್ನು ನಾನು ತೆಗೆದುಕೊಂಡಿದ್ದೇನೆ. 2 1 2 ಆಗ್ತದೆ, 2 3 6 ಆಗ್ತದೆ. ಅದೇ ರೀತಿಯಾಗಿ 13ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ ಅದು 13 ಆಗಿದೆ. ಯಾಕಂದರೆ 13 1 ಅವಿಭಾಜ್ಯ ಸಂಖ್ಯೆ, 13 1 13. ಆದ್ದರಿಂದ 26ರ ಅವಿಭಾಜ್ಯ ಅಪವರ್ತನಗಳು 2 13 ನಾನಿಲ್ಲಿ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 91ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರ್ಕೊಳ್ಳೋಣ. 91ನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 7 ಇದೆ. 7ನ್ನು ನಾನು ಭಾಜಕ ಸ್ಥಾನದಲ್ಲಿ ಬರ್ಕೊಂಡಿದ್ದೀನಿ. 7 1 7 ಇಲ್ಲಿ 2 ಉಳಿತದೆ, 21 ಆಗ್ತದೆ. 7 3 21. 13 1 ಅವಿಭಾಜ್ಯ ಸಂಖ್ಯೆ, ಆದ್ದರಿಂದ 13 1 13. ಆದ್ದರಿಂದ 91ರ ಅವಿಭಾಜ್ಯ ಅಪವರ್ತನಗಳು 91 ಈಸ್ ಈಕ್ವಲ್ ಟು 7 13 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 26 ಮತ್ತು 91ರ ನಾವು ಮ ಸ ಅ ಅನ್ನು ಕಂಡು ಹಿಡಿಯೋಣ. ಮಹತ್ತಮ ಸಾಮಾನ್ಯ ಅಪವರ್ತನ. 26 ಮತ್ತು 91ರ ಅಪವರ್ತನಗಳಲ್ಲಿ ಅತ್ಯಂತ ಮಹತ್ತರವಾಗಿರತಕ್ಕಂಥದ್ದು, ದೊಡ್ಡದು ಮತ್ತು ಸಾಮಾನ್ಯವಾಗಿರತಕ್ಕಂಥ ಬೆಲೆ ಅದು ಮ ಸ ಅ ಆಗ್ತದೆ. ಮಹತ್ತಮ ಸಾಮಾನ್ಯ ಅಪವರ್ತನ, ಅಪವರ್ತನಗಳಲ್ಲಿಯೇ ಸಾಮಾನ್ಯವಾಗಿರತಕ್ಕಂಥದ್ದು ಮತ್ತು ದೊಡ್ಡ ಬೆಲೆ ಮ ಸ ಆಗ್ತದೆ. ಆದ್ದರಿಂದ ಈ 2 ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರತಕ್ಕಂಥ ಬೆಲೆ ಯಾವುದಂದರೆ ಅದು 13 ಇದೆ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ 13 ಇದೆ, ಇಲ್ಲೂ ಕೂಡ 13 ಇದೆ, ಮತ್ತೆ ಯಾವ ಬೆಲೆಗಳು ಸಾಮಾನ್ಯವಾಗಿ ಇಲ್ಲ. ಆದ್ದರಿಂದ 13 ಏನಾಗ್ತದೆ, 26 ಮತ್ತು 91ರ ಮ ಸ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 26 ಮತ್ತು 91ರ ಲ ಸ ಅ ಅನ್ನು ನಾವು ಕಂಡು ಹಿಡಿಯೋಣ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಈ 2 ಬೆಲೆಗಳ 26 ಮತ್ತು 91ರ ಅಪವರ್ತ್ಯಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಮತ್ತು ಚಿಕ್ಕ ಬೆಲೆ ಏನಾಗ್ತದೆ ಅದು ಲ ಸ ಅ ಆಗ್ತದೆ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಆದ್ದರಿಂದ 2 ಅವಿಭಾಜ್ಯ ಅಪವರ್ತನಗಳಲ್ಲಿ
ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಯಾವುದು ಅಂದರೆ ಅದು 13 ಇದೆ, 13 ನಾನು ಬರ್ಕೊಂಡಿದ್ದೀನಿ. ಗುಳ್ಳೆ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಬೆಲೆಗಳನ್ನು ಕೂಡ ನಾವು ಇಲ್ಲಿ ಬರೆದುಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ 2 ಇದೆ, 2 ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 7 ಇದೆ, 7 ನಾನು ಬರ್ಕೊಂಡಿದ್ದೀನಿ. 13 ಗುಳ್ಳೆ, 2 ಗುಳ್ಳೆ, 7, ಈ 3 ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 182 ನಮಗೆ ಸಿಗ್ತದೆ. ಆದ್ದರಿಂದ 26 ಮತ್ತು 91 ಲಸಾ ಅದು 182 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಈ 2 ಬೆಲೆಗಳ ಲಸಾ ಮತ್ತು ಮಸಗಳ ಗುಣಲಬ್ಧ, ಈ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ತಾಳೆ ನೋಡೋಣ. ಆದ್ದರಿಂದ 26 ಮತ್ತು 91 ಮಸಾ ಗುಂಡ್ಲೆ, 26 ಮತ್ತು 91 ಲಸಾ ಈಗಳನ್ನು ನಾನು ಎಡಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 13 ಮಸ ಆಗ್ತದೆ, ಗುಂಡ್ಲೆ 182 ಲಸ ಆಗ್ತದೆ. ಅದೇ ರೀತಿಯಾಗಿ ಬಲಭಾಗದಲ್ಲಿ ಆ 2 ಸಂಖ್ಯೆಗಳ ಗುಣಲಬ್ಧವನ್ನು ನಾನು ಬರ್ಕೊಂಡಿದ್ದೀನಿ. 26 ಗುಂಡ್ಲೆ 91 ನಾನು ಬರ್ಕೊಂಡಿದ್ದೀನಿ. 26 ಗುಂಡ್ಲೆ 91 ಈ 2 ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 2366 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮಸ ಮತ್ತು ಲಸಗಳನ್ನು ನಾವು ಗುಣಿಸಿದರೆ 13 ಗುಂಡ್ಲೆ 182 ಅಂದರೆ ಅದು ಕೂಡ 2366 ಆಗ್ತದೆ. 2366 ಇಸ್ ಈಕ್ವಲ್ ಟು 2366 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವಿಲ್ಲಿ ತಾಳೆ ನೋಡಿದ್ದೀವಿ, ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳ ಗುಣಲಬ್ಧ ಅದು ಆ 2 ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಾಗಿದೆ, ಸಮನಾಗಿ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 2 ಸಂಖ್ಯೆಗಳ ಜೋಡಿಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಸಂಖ್ಯೆ 510, 510 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆಗಳನ್ನು ನಾನು ಭಾಜಕ ಸ್ಥಾನದಲ್ಲಿ ಬರ್ತಾ ಹೋಗ್ತಾ ಇದ್ದೀನಿ. 510 ಅವಿಭಾಜ್ಯ ಅಪವರ್ತನಗಳನ್ನು ನಾವೀಗ ಕಂಡು ಹಿಡಿಯೋಣ. ಆದ್ದರಿಂದ 2 2 4 ಆಗ್ತದೆ, 1 ಉಳ್ತದೆ 11 ಆಗ್ತದೆ, 2 5 10 ಆಗ್ತದೆ, 1 ಉಳ್ತದೆ 10 ಆಗ್ತದೆ, 2 5 10 ಆಗ್ತದೆ. ಅದೇ ರೀತಿಯಾಗಿ 255 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 3 ಆಗಿದೆ. 3 ನಾನು ಭಾಜಕ ಸ್ಥಾನದಲ್ಲಿ ಬರ್ಕೊಳ್ತಾ ಇದ್ದೀನಿ. 3 8 24 ಆಗ್ತದೆ, 1 ಉಳ್ತದೆ 15 ಆಗ್ತದೆ, 3 5 15 ಆಗ್ತದೆ. ಅದೇ ರೀತಿಯಾಗಿ 85 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 5, 5 ನಾನು ಭಾಜಕ ಸ್ಥಾನದಲ್ಲಿ ಬರ್ಕೊಳ್ತಾ ಇದ್ದೀನಿ. 5 1 5 3 ಉಳಿತದೆ 35 ಆಗ್ತದೆ, 5 7 35. ಇಲ್ಲಿ 17 ಅವಿಭಾಜ್ಯ ಸಂಖ್ಯೆ, 17 17 ನಾನು ಭಾಗಿಸ್ತಾ ಇದ್ದೀನಿ, 17 1 17 ಆಗ್ತದೆ. ಆದ್ದರಿಂದ 510 ಅವಿಭಾಜ್ಯ ಅಪವರ್ತನಗಳು ಅದು 2 ಗುಂಡ್ಲೆ, 3 ಗುಂಡ್ಲೆ, 5 ಗುಂಡ್ಲೆ, 17 ನಾನಿಲ್ಲಿ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 92 ಅವಿಭಾಜ್ಯ ಅಪವರ್ತನಗಳನ್ನು ನಾವಿಲ್ಲಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. 92 ಸಂಪೂರ್ಣವಾಗಿ ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 2. ಆದ್ದರಿಂದ 2 4 8 ಆಗ್ತದೆ, ಇಲ್ಲಿ 1 ಉಳ್ತದೆ ಅದೇ 12 ಆಗ್ತದೆ, 2 6 12 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 46 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 2, 2 2 4 ಆಗ್ತದೆ, 2 3 6 ಆಗ್ತದೆ. 23 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 23 23 ನಾನು ಬರ್ಕೊಂಡಿದ್ದೀನಿ. 92 ಈಸ್ ಈಕ್ವಲ್ ಟು 92 ಅವಿಭಾಜ್ಯ ಅಪವರ್ತನಗಳು. ಇಲ್ಲಿ 2 ನಾನು 2 ಸಾರಿ ನಾನು ಭಾಜಕ ಸ್ಥಾನದಲ್ಲಿ ಬರ್ಕೊಂಡಿದ್ದೀನಿ. ಆದ್ದರಿಂದ 2^2 ಅಂತ ಬರ್ಕೊಂಡಿದ್ದೀನಿ. ಗುಂಡ್ಲೆ 23 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ 510 ಮತ್ತು 92 ಮಸ ಮತ್ತು ಲಸಾ ನಾವೀಗ ಕಂಡು ಹಿಡಿಯೋಣ. ಇಲ್ಲಿ 510 ಮತ್ತು 92 ಮಸ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ನಾವಿಲ್ಲಿ ಬರ್ಕೊಳ್ಳೋಣ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ ಈ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಯಾವುದು ನಮಗೆ ಕಾಣ್ತಾ ಇದೆ? ಇಲ್ಲಿ 2 ಸಾಮಾನ್ಯವಾಗಿದೆ ವಿದ್ಯಾರ್ಥಿಗಳೇ, 2^2 ಮತ್ತು 2^2 ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಇರ್ತದೆ ವಿದ್ಯಾರ್ಥಿಗಳೇ. ಘಾತ ಸೂಚಿ ಯಾವುದು ಚಿಕ್ಕದಿರ್ತದೆ ಅದನ್ನು ನೀವು ಮಸ ಆಗಿ ನೀವು ತೆಗೆದುಕೊಳ್ತೀರಾ. ಆದ್ದರಿಂದ 2 ಸಾಮಾನ್ಯವಾಗಿದೆ, 2^2 ಇದೆ, 2^1 ಇದೆ, ಘಾತ ಸೂಚಿ ಚಿಕ್ಕದು 2^1, ಅದನ್ನು ನಾನು ಇಲ್ಲಿ ಮಸ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇನ್ನು ಉಳಿದಿರತಕ್ಕಂಥ ಯಾವ ಬೆಲೆಗಳು ಕೂಡ ಇಲ್ಲಿ ಸಾಮಾನ್ಯವಾಗಿ ಇಲ್ಲ. ಆದ್ದರಿಂದ 510 ಮತ್ತು 92 ಮಸ ಅದು 2 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 510 ಮತ್ತು 92 ಲಸಾವನ್ನು ನಾವೀಗ ಕಂಡು ಹಿಡಿಯೋಣ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಗಳನ್ನು ನಾವು ಇಲ್ಲಿ ಮೊದಲು ಬರ್ಕೊಳ್ಳೋಣ. ಇಲ್ಲಿ 2^1 ಮತ್ತು 2^2 ಸಾಮಾನ್ಯವಾಗಿ ಕಾಣ್ತಾ ಇದೆ.
ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನಂದರೆ, ಘಾತಸೂಚಿ ಯಾವುದು ದೊಡ್ಡದಿರ್ತದೆ ಅದನ್ನು ನೀವಿಲ್ಲಿ ತೆಗೆದುಕೊಳ್ತೀರಾ. ಎರಡರ ಘಾತ ಒಂದು, ಎರಡರ ಘಾತ ಎರಡಿದೆ. ಆದ್ದರಿಂದ ನಾನಿಲ್ಲಿ ಘಾತಸೂಚಿ ದೊಡ್ಡ ಬೆಲೆ ಎರಡರ ಘಾತ ಎರಡನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಎರಡರ ಘಾತ ಎರಡಂದರೆ ಎರಡನ್ನು ಎರಡು ಸಾರಿ ನೀವು ಗುಣಿಸ್ತಾ ಇದ್ದೀರಿ ಅಂತ ಅರ್ಥ. ಆದ್ದರಿಂದ ಎರಡು ಗುಣಲೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಬೆಲೆಗಳನ್ನು ಕೂಡ ನೀವು ಬರಿತಾ ಹೋಗ್ತೀರಾ. ಮೂರು ಗುಣಲೆ ಐದು ಗುಂಡ್ಲೆ ಹದಿನೇಳು, ಅದರ ಜೊತೆಗೆ 23 ನಾನಿಲ್ಲಿ ಬರ್ಕೊಂಡಿದ್ದೀನಿ. ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಐದು ಗುಂಡ್ಲೆ ಹದಿನೇಳು ಗುಂಡ್ಲೆ 23, ಈ ಎಲ್ಲ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 23,460 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 510 ಮತ್ತು 92 ಲ ಸಹ ಅದು 23,460 ಆಗ್ತಾ ಇದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳ ಮ ಸಹ ಮತ್ತು ಲ ಸಹಗಳ ಗುಣಲಬ್ಧ, ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿ ಇದೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವೀಗ ತಾಳೆ ನೋಡೋಣ. ಆದ್ದರಿಂದ 510 ಮತ್ತು 92 ಮ ಸಹ ಗುಂಡ್ಲೆ 510 ಮತ್ತು 92 ಲ ಸಹವನ್ನು ನಾನು ಎಡಭಾಗದಲ್ಲಿ ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಇಕ್ವಲ್ ಟು ಬಲಭಾಗದಲ್ಲಿ ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ನಾನಿಲ್ಲಿ ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ. 510 ಗುಂಡ್ಲೆ 92 ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಮ ಸಹ ಎರಡಿದೆ, ಗುಂಡ್ಲೆ ಲ ಸಹ 23,460 ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಇಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ 510 ಗುಂಡ್ಲೆ 92, ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 46,920 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ಎಡಭಾಗದಲ್ಲಿ ಮಸ ಮತ್ತು ಲಸ ಎರಡು ಗುಂಡ್ಲೆ 23,460 ನಾವು ಗುಣಿಸಿದರೂ ಕೂಡ ನಮಗೆ 46,920 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ನಾವೀಗ ಕೊಟ್ಟಿರ್ತಕ್ಕಂಥ ಬೆಲೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸಮನಾಗಿ ಇದೆ ಅಂತ ನಾವಿಲ್ಲಿ ತಾಳೆ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೂರನೇ ಸಂಖ್ಯೆಯ ಜೋಡಿಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಸಂಖ್ಯೆ 336, ಎರಡನೇ ಸಂಖ್ಯೆ 54 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 336 ಅವಿಭಾಜ್ಯ ಅಪವರ್ತನಗಳನ್ನು ನಾವಿಲ್ಲಿ ಬರಿತಾ ಹೋಗೋಣ. 336 ಸಂಪೂರ್ಣವಾಗಿ ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 2, ನಾನಿಲ್ಲಿ ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ. 2 ಒಂದಲೆ 2, 1 ಉಳಿತದೆ 13 ಆಗ್ತದೆ. 2 6ಲೆ 12 ಆಗ್ತದೆ. 1 ಉಳಿತದೆ 16 ಆಗ್ತದೆ. 2 8ಲೆ 16 ಆಗ್ತದೆ. 168 ಸಂಪೂರ್ಣವಾಗಿ ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 2 ಆಗಿರೋದರಿಂದ ನಾನು ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ. 2 8ಲೆ 16, 2 4ಲೆ 8, 84 2 ಸಂಪೂರ್ಣವಾಗಿ ಭಾಗಿಸ್ತದೆ. 2 4ಲೆ 8, 2 2ಲೆ 4 ಆಗ್ತದೆ. 42 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 2, 2 2ಲೆ 4, 2 1ಲೆ 2 ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 21 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 3, ಭಾಜಕ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ. 3 7ಲೆ 21 ಆಗ್ತದೆ. 7 ಒಂದು ಅವಿಭಾಜ್ಯ ಸಂಖ್ಯೆ, 7 1ಲೆ 7 ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ 336 ಅವಿಭಾಜ್ಯ ಅಪವರ್ತನಗಳು ವಿದ್ಯಾರ್ಥಿಗಳೇ. ಭಾಜಕ ಸ್ಥಾನದಲ್ಲಿ 2 2 2 2 ಇಲ್ಲಿ 4 ಸರಿ ಇರೋದರಿಂದ 2ರ ಘಾತ ನಾನು 4 ಅಂತ ಬರ್ಕೊಂಡಿದ್ದೀನಿ. ಗುಂಡ್ಲೆ 3, ಗುಂಡ್ಲೆ 7 ನಾನು ಬರ್ಕೊಂಡಿದ್ದೀನಿ. 336 ಅವಿಭಾಜ್ಯ ಅಪವರ್ತನಗಳನ್ನು ನಾನಿಲ್ಲಿ ಗುಣಲಬ್ಧಗಳನ್ನಾಗಿ ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 54 ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರಿತಾ ಹೋಗೋಣ. 54 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 2, 2 2ಲೆ 4, 1 ಉಳಿತದೆ 14 ಆಗ್ತದೆ. 2 7ಲೆ 14 ಆಗ್ತದೆ. 27 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 3, 3 9ಲೆ 27, 9 ನಿಶೇಷವಾಗಿ ಭಾಗಿಸ್ತಕ್ಕಂಥ ಬೆಲೆ 3, 3 3ಲೆ 9, 3 1ಲೆ 3 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ 54ರ ಅವಿಭಾಜ್ಯ ಅಪವರ್ತನಗಳು 54 ಈಸ್ ಈಕ್ವಲ್ ಟು 2 ಗುಂಡ್ಲೆ. ಇಲ್ಲಿ 3 ನಾನು ಭಾಜಕ ಸ್ಥಾನದಲ್ಲಿ 3 ಸಾರಿ ಬರ್ಕೊಂಡಿರೋದ್ರಿಂದ ನಾನು 3ರ ಘಾತ 3 ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಕೊಟ್ಟಿರ್ತಕ್ಕಂಥ ಎರಡು ಬೆಲೆಗಳ ಅವಿಭಾಜ್ಯ ಅಪವರ್ತನಗಳನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಈ ಎರಡು ಬೆಲೆಗಳ 336 ಮತ್ತು 54ರ ಮ ಸ ಅವನ್ನು ನಾವಿಲ್ಲಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. ದಿಸ್ ಇಕ್ವಲ್ ಟು ಈ ಎರಡು ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಯನ್ನು ನಾವು ಬರ್ಕೊಳ್ಳೋಣ. ಇಲ್ಲಿ 2ರ ಘಾತ 4 ಇದೆ, ಇಲ್ಲಿ 2ರ ಘಾತ 1 ಇದೆ. ಇಲ್ಲಿ ಘಾತಸೂಚಿ ಚಿಕ್ಕ ಬೆಲೆಯನ್ನು ನೀವು ಬರ್ಕೊಳ್ತೀರಾ ವಿದ್ಯಾರ್ಥಿಗಳೇ. ಆದ್ದರಿಂದ 2ರ ಘಾತ 1 ನಾನಿಲ್ಲಿ ಮ ಸ ಅದಲ್ಲಿ ಬರ್ಕೊಂಡಿದ್ದೀನಿ. ಗುಂಡ್ಲೆ 3 ಕೂಡ ಸಾಮಾನ್ಯವಾಗಿದೆ ವಿದ್ಯಾರ್ಥಿಗಳೇ. 3ರ ಘಾತ 1 ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಇರ್ತದೆ.
ಮೂರರ ಘಾತ ಮೂರು. ಇದರಲ್ಲಿ ಘಾತಸೂಚಿ ಚಿಕ್ಕ ಬೆಲೆಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ಮಸದಲ್ಲಿ, ಆದ್ದರಿಂದ ಗುಂಡ್ಲಿ ಮೂರನ್ನು ನಾನು ಬರ್ಕೊಂಡಿದ್ದೀನಿ. ಮತ್ತೆ ಯಾವ ಬೆಲೆಗಳು ಸಾಮಾನ್ಯವಾಗಿ ಇಲ್ಲಿ ಇಲ್ಲ, ಆದ್ದರಿಂದ ಎರಡು ಗುಂಡ್ಲೆ ಮೂರು, ಮೂರು ಎರಡಲೆ ಆರು ಆಗ್ತದೆ. 336 ಮತ್ತು 54 ಮ ಸ ಅ ಅದು ಆರು ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಲ ಸ ಅವನ್ನು ನಾವು ಬರ್ಕೊಳ್ಳೋಣ. 336 ಮತ್ತು 54 ಲ ಸ ಅ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಕೊಟ್ಟಿರ್ತಕ್ಕಂಥ ಇಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಗಮನಿಸಿದರೆ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಗಳನ್ನು ನಾವು ಮೊದಲು ಬರೆದುಕೊಳ್ಳೋಣ. ಇಲ್ಲಿ ಎರಡರ ಘಾತ ನಾಲ್ಕಿದೆ, ಎರಡರ ಘಾತ ಒಂದಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಘಾತಸೂಚಿ ದೊಡ್ಡದು ಯಾವುದಿದೆ ಅದನ್ನು ನೀವು ಬರ್ಕೊಳ್ತೀರಾ ವಿದ್ಯಾರ್ಥಿಗಳೇ. ಎರಡರ ಘಾತ ಒಂದು, ಎರಡರ ಘಾತ ನಾಲ್ಕು. ನಾನಿಲ್ಲಿ ಎರಡರ ಘಾತ ನಾಲ್ಕನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಘಾತಸೂಚಿ ದೊಡ್ಡ ಬೆಲೆಯನ್ನು ನೀವು ತೆಗೆದುಕೊಳ್ತೀರಾ. ಎರಡರ ಘಾತಸೂಚಿ ನಾಲ್ಕು ಅಂದರೆ ಎರಡನ್ನು ನೀವು ನಾಲ್ಕು ಸಾರಿ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು, ನಾಲ್ಕು ಸಾರಿ ನಾನು ಗುಣಿಸಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಸಾಮಾನ್ಯವಾಗಿರತಕ್ಕಂಥ ಬೆಲೆ ಮೂರಿದೆ ಮತ್ತು ಮೂರರ ಘಾತ ಮೂರು ಇದೆ. ಇದರಲ್ಲಿ ಘಾತಸೂಚಿ ದೊಡ್ಡ ಬೆಲೆ ಯಾವುದು? ಮೂರರ ಘಾತ ಮೂರು. ಇದನ್ನು ನೀವು ತೆಗೆದುಕೊಳ್ತೀರಾ ಲಸದಲ್ಲಿ. ಮೂರರ ಘಾತ ಮೂರು ಅಂದರೆ ಮೂರನ್ನು ನೀವು ಮೂರು ಸಾರಿ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ. ಇನ್ನು ಉಳಿದಿರತಕ್ಕಂಥ ಬೆಲೆ ಅದು ಏಳು ಒಂದಿದೆ, ಏಳನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಏಳು. ಈ ಎಲ್ಲ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 3024 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. 336 ಮತ್ತು 54 ಲ ಸ ಅದು 3024 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳ ಮ ಸ ಮತ್ತು ಲ ಸಗಳ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನು ನಾವೀಗ ತಾಳೆ ನೋಡೋಣ ವಿದ್ಯಾರ್ಥಿಗಳೇ. 336 ಮತ್ತು 54 ಮ ಸ ಗುಂಡ್ಲೆ, 336 ಮತ್ತು 54 ಲ ಸ ಅದನ್ನು ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. ಮ ಸ ಆರು ಬಂದಿದೆ, ಗುಂಡ್ಲೆ ಲಸ 3024 ಬಂದಿದೆ. ಇಲ್ಲಿ ಬಲಭಾಗದಲ್ಲಿ ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ನಾನು ಬರ್ಕೊಂಡಿದ್ದೀನಿ. 336 ಗುಂಡ್ಲೆ 54 ನಾನು ಬರ್ಕೊಂಡಿದ್ದೀನಿ. 336 ಗುಂಡ್ಲೆ 54 ಅಂದರೆ ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 18144 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 6 ಗುಂಡ್ಲೆ 3024 ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೂ ಕೂಡ ನಮಗೆ 18144 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಬೆಲೆಗಳ 336 ಮತ್ತು 54 ಲಸ ಮತ್ತು ಮಸಗಳ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗಿದೆ ಒಂದಕ್ಕೊಂದು ಸಮನಾಗಿ ಇದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.